mina säger du. Hennin, avse. Hennina säger du. ಏನ್ ಲೆಕ್ಕಾಚಾರ ನಮಸ್ಕಾರ ದೇವಪ್ಪ, ಈ ತರ ಇದು ಮುದಿ ಆಯ್ತ ಮರಿ ಅಲ್ಲ ಮಾರೆಲ್ಲ ಹಾಕೊಂಡು ಬಂದಿದ್ದೀನಿ. ನಮಸ್ಕಾರ ಅಂತ ಹೇಳಿ ಅಂತ ಹೇಳಿ ಮದ್ವೆ ಆಗ್ಲಿಲ್ಲ ಅಲ್ಲ ಯಾವಾಗೂ ಇವತ್ತು ಬಂದಿದ್ದೆ ಇನ್ನೂ ಮುಂದೆ ಹೋಗುದಿಲ್ಲ ವರ್ಷ ಐವತ್ತರಲ್ಲೇ ಇದೆಲ್ಲ ಯಾಕೆ ಕೇಳಿ, ನನ್ನಿಂದ ಹಣ ಪಡೆದು ಹೋಗಿದ್ದಾನೆ ಕಸ್ತೂರಿ, ಹುಡುಗಿ ಎಲ್ಲಿಯಾದ್ರೂ ತಗೊಂಡು ಬರ್ತೇನೆ ಅಂತ ಹೋದಮ್ಮ, ಇನ್ನೂ ಬರ್ಲಿಲ್ಲ. ಈ ಮದುವೆ ಆಸೆ ಬಿಡುದೇ ಹೇಗೆ ಅಂತ ಯೋಚನೆ ಅಂದ್ರೆ ಐತಲ್ಲ ಮರಿ, ನಿನ್ನಿಂದ ತುಂಬಾ ಹಣ ತಗೊಂಡೋಗಿದ್ದಾನೆ ಅವನು, ನಿನ್ನಿಂದ ತುಂಬಾ ಹಣ ತಗೊಂಡೋಗಿದ್ದಾನೆ ಅವನಿಗೂ ಮದುವೆ ಆಗಿಲ್ಲ, ಎಲ್ಲಾದ್ರೂ ಬೈದು ಸೇ ಬದೇ ಅವನು ಅವನು ಸಂಸಾರ ಮಾಡ್ಕೊಂಡಿ ಸಂಸಾರ ತಲೆಬಿಸಿ ಮಾಡ್ಕೊಳ್ಳಿಲ್ಲ. ನಾವ್ ಬೊಬ್ಬರಿ ಕಟ್ಟಿವಿಲ್ಲ ಯಾಕೆ ನಂಬಿಕೆ ಉಂಟು, ಬಂದ ಅಂತ ಭರವಸೆ ನಮಗುಂಟು ನಂಬಿಕೆ, ಹಾಗೆ ಮೋಸ ಎಲ್ಲ ಮಾಡ್ಲಿಕ್ಕಿಲ್ಲ. ಇದೆಂತ ಮಾಡ್ರೆ ಗೆಜ್ಜೆ ಶಬ್ದ ಕೇಳಿದ್ರೆ ರಾತ್ರಿ ಹೊತ್ತಿನಲ್ಲಾದ್ರೂ ಸರಿ, ಈಗ ಮಧ್ಯಾಹ್ನ ಹೊತ್ತಿನಲ್ಲಿ ಇದೆಂತದ ಗಲ್ಲು ಗಲ್ಲೆನು ತಾಯಿ ಗೆಜ್ಜೆ ಗಲ್ಲು ತಾಗಿನಿ ಗಲ್ಲು ಗಲ್ಲೆನು ತಾಯಿ ಗೆಜ್ಜೆ ಗಲ್ಲು ತಾಗಿನಿ ಮಲ್ಲಿಗೆ ಮೊಂಕಿನ ಮಾಲೆಯ ಮುಡಿದ ನಲ್ಲಯ ಪರಿಮಳವ ಮಲ್ಲಿಗೆ ಮೊಂಕಿನ ಮಾಲೆಯ ಮುಡಿದ ನಲ್ಲಯ ಪರಿಮಳವ ಮಲ್ಲಿಗೆ ಮುಂದಿನ ಮಾಲೆಯ ಮುಡಿದ ನಲ್ಲಯ ಪರಿಮಳವ ಸಂತೆಯಲ್ಲಿ ನೀವು ಮಾತಿದ್ದೇವೆ ಯಾರ ಕಥೆ ಇಲ್ಲಿ, ಎರಡು ಸಂತೆಯಲ್ಲಿ ನೀನ್ ಮಾತಿದ್ದೇವೆ. ಯಾರ ಗೊತ್ತಾಯ್ತು ನಂಗೆ ದಾರಿ ಮಾರ್ಗದ ಬದಿಯಲ್ಲಿ ಹೊಂಡ ದಾರಿ ಬದಿಯಲ್ಲಿ ಹೊಂಡ ತೋರಿಸ್ಲಿಕ್ಕೆ ಗಂಡ ತೋಡ್ ತೋಡಿ ಕೊಡು ಹೆಣ್ಣು ಮೇಲೆ ಹೋಗರೆ. ನಮಸ್ಕಾರ ನಮಸ್ಕಾರ, ನಿನ್ನ ಹಾವೇರಿ ನಿನ್ನ ಹೆಸರು ಕಲ್ಯಾಣಿ, ಕಲ್ಯಾಣಿ ಎಲ್ಲ ದಿವಸ ಇಲ್ಲಲ್ಲ ವಾರದಿಗೆ ಎರಡು ದಿವಸ ಕಲ್ಯಾಣಿ ಹೆಸರು ಕಲ್ಯಾಣಿ, ಕಲ್ಯಾಣಿ ಏನ್ ಬಂದೆ ಇಲ್ಲಿ ಯಾವಾಗ ಬಂದ್ರಿ ಅಲ್ಲಿ ದೇವಪ್ಪ ಅಂತ ತುಂಬಾ ಜನ ಇದ್ದಾರೆ, ನಿಮ್ಗೆ ಯಾವ ದೇವಪ್ಪ ಬೇಕು? ಮಗು ದೇವಪ್ಪ ನಾನೇ ನಾನೇ ವಯಸ್ಸು ಆಗ್ಲಿಲ್ಲ ಆಗುದಕ್ಕೆ ಕಾರಣ ಏನ್ ಗೊತ್ತಾ, ದಿನಕ್ಕೂ ಅಂತ ವಾತಾವರಣ ಅಯ್ಯೋ ದೇವ್ರೆ, ಒಂದಿನ ಶಕೆ ಒಂದಿನ ಚಳಿ ಏನಾಗ್ತ ಅಂತ ಹೇಳಲಿಕ್ಕಿಲ್ಲ. ಆ ವಾತಾವರಣ ದೋಷ ಹೀಗಲ್ಲ ಆದದ್ದು ವಾತಾವರಣ ವಾತಾವರಣ ದೋಷ. ಮದ್ಮಗ ದೇವಪ್ಪ ನಾನೇ ನನ್ನೇ ಮುದ್ರಲಿಕ್ಕೆ ಬಂದವಳ ವೀರರ ವೀರರಮಣಿ ಬಾರೋ ವೀರರಮಣಿ ಬಾರೋ ಮಾರುತಿರಾಯ
ಮೈ ಗಜಲು ನನು ಬಾಬಾ ನಾರಿಯ ಬನವ ಕತ್ತಿ ಗಜಲುವೆ ನನು ಬಾಬಾ ಬಾಬಾ ವೀರರ ಮಣಿ ಬಾರು ಮರುತಿರಾಯ ಇರ್ಲಿ ಎಲ್ಲ ಹಾವೇರಿ ಹಾವೇರಿ ನನ್ನ ಹೆಸರು ಕಲ್ಯಾಣಿ ಅಂತೇಳಿ ಕಲ್ಯಾಣಿ ಎಲ್ಲರೂ ಕರೀತೇನೆ ನಮ್ಮ ಊರಿಗೆ ಬಂದವನೇ ನಿಮ್ಮ ಊರಿಗ ಹೌದ್ರಿ ಯಾರಮ್ಮ ಅವ್ನು ಯಾವನ ಕಸ್ತೂರಿ ಅಂತ ಕಸ್ತೂರಿಯ ಹೌದ್ರಿ ನಾನೇ ಕಳಿಸಿ ಕೊಟ್ಟದ್ದು ನೀವೇ ಕಳಿಸಿ ಕೊಟ್ಟಿದ್ದೆ ಹಣ ತಗೊಂಡು ಹೋದವ ಹೌದ್ರಿ ನಿಮ್ ಬಗ್ಗೆ ಎಲ್ಲ ಹೇಳದ್ರಿ ಅವರು ಯಾವಪ್ಪ ದೊಡ್ಡ ಶ್ರೀಮಂತ ಹೌದು ತುಂಬಾ ಹಣವಂತ ಹೌದು ಕೆಲವಂತ ಕೂಳಂತ ನೀನಿಂದ ಮುಂಡ್ ತಿಂತೀಯ ಕುಲವಂತ ಕುಲವಂತ ಎಲ್ಲ ಆಸ್ತಿ ಮನೆಯೆಲ್ಲ ತುಂಬಾ ಉಂಟು ಓ ಏನ್ ತೊಂದ್ರೆ ಬೆಳಗ್ಗೆ ಗೊತ್ತನಕ ಇದೆಲ್ಲ ನಮ್ದೆ ತುಂಬಾ ಗಾಡಿಗಳು ಉಂಟು ಕೆಲವು ಗಾಡಿ ಇದ್ದಿದ್ರು ಕೆಲವು ಹೋದ್ರೆ ತುಂಬಾ ವಾಹನಗಳೆಲ್ಲ ಉಂಟಂತೆ ನಿಮ್ ಬಗ್ಗೆ ಎಲ್ಲ ಹೇಳೋಣ ವಿಷಯ ಹೇಳಿ ನಮ್ಮ ಅಪ್ಪ ಎಲ್ಲ ಹೇಳಿದ್ದಾರೆ ಅಪ್ಪನ ಹತ್ರ ಎಲ್ಲ ಹೇಳಿದ್ದಾರೆ ಹಾಗಾಗಿ ನಮ್ಮಪ್ಪ ಕಳಿಸಿಕೊಟ್ಟರೆ ಹೇಗೆ ಏನಂತ ನೋಡ್ಕೊಂಡು ಬಾ ಅಂತ ಇಲ್ಲಿವರೆಗೆ ಕಳಿಸಿಕೊಟ್ಟಿದ್ದರು ಓ ಮದುವೆ ಆಗ್ಲಿಕ್ಕೆ ಬಂದವಳಿ ಅಂತ ನಿನ್ನ ಹೆಸರ ಮದುವೆ ಆಗ್ಲಿಕ್ಕೆ ಬಂದ್ ಹೌದಲ್ಲ ಹೌದಪ್ಪ ನಿನ್ನ ಹೆಣ್ಣು ಹೌದಲ್ಲ ಹೆಣ್ಣೆಯಲ್ಲ ಏನ್ ಚಂದ ಏನ್ ಚಂದ ಏನ್ ಚಂದ ಚಿನ್ನದ ಗೊಂಬೆಯ ಚಿನ್ನದ ಗೊಂಬೆಯ ಬಾನಿನ ಚುಕ್ಕಿ ಏನ್ ಚಂದ ಏನ್ ಚಂದ ಏನ್ ಚಂದನೆ ನಿನ್ನ ಹಣೆ ಅಂತ ಹೇಳಿದೆ ಹಣೆಯೇ ಅಲ್ಲ ಅದು ಬಂಗಾರದ ಮಣೆ ಅಂತ ಇರಬೇಕಿತ್ತು ಅದು ಹಾಗ ಹಾಗಿಲ್ಲ ಈ ದೋಸೆಯನ್ನ ಅರ್ಧ ನಾಯಿ ತಿಂದ್ಬಿಟ್ಟು ಹೇಗಿರ್ತದೆ ಹೌದಲ್ಲ ಹೌದಾ ತುಟಿ ಅಂತ ಹೇಳಿದ್ರೆ ತುಟಿಯೇ ಅಲ್ಲ ಅದು ಗಲಿತಾದ ತೊಂಡೆ ಹಣ್ಣನ್ನ ಯಾರೋ ಪಚಕಂತ ಮೆಟ್ಟಿ ಹೋಗಿ ಹೇಗಿರ್ತದೆ ಆ ರೀತಿಯಲ್ಲಿ ಉಂಟು ಬೆಲ್ಲ ಅಂತ ಹೇಳಿದ್ರೆ ಅಚ್ಚು ಬೆಲ್ಲದಂತಿರಬೇಕಿತ್ತು ಹೌದಾ ಅದು ಹಾಗಿಲ್ಲ ನಮ್ಮಲ್ಲಿ ತೋತಾಪುರಿ ಮಾವಿನಣ್ಣು ಅಂತ ಉಂಟು ಅದ್ರ ಗೋಲ್ಟು ಚೂಪಾಗಿರ್ತದೆ ಚೀಪಿ ಬಿಟ್ಟಂತ ಗೋಲ್ಟು ಮಾವಿನಣ್ಣು ಗೋಲ್ಟಿನ ಆಗುತ್ತು ಕಿವಿಯಲ್ಲಿ ನೇತಾಡುದು ಅದು ಓಲೆಯಾದ್ರೂ ಕೂಡ ನನ್ನ ಕಲ್ಪನೆ ಹೀಗೆ ರಾತ್ರಿಯ ಹೊತ್ತಿನಲ್ಲಿ ಎತ್ತುಗಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಕಿದ್ರೆ ಲಾಟನ್ನ ಹಾಕೊಟ್ಟು ಅಚ್ಚು ಚಂದ ಜಡೆ ನೋಡು ಜಡೆ ಹೌದಾ ಒಳ್ಳೇದೇ ಆದ್ರೇನು ಮುರಿನಾಗನ ಹೆಡಿ ಅಂತುಂಟು ಹೆಡಿ ಹಾಗುಂಟು ಏನ್ ನೋಡಕತ್ರಿ ಏನ್ ನೋಡಕತ್ರಿ ಕನ್ನಡಕ ಎಲ್ಲೋ ಕಂಡಗಿತ್ತಲ್ಲೇ ನೋಡಕ ಕನ್ನಡಕ ತುಂಬಾ ಇದ್ದಾರೆ ಮದುವೆಯಾಗ್ಲಿಕ್ ಬಂದವಳಲ್ಲ ಮಂತ್ರಿ ಮಂತ್ರಿ ಮಾಂಗಲ್ಯ ತಂದೀನ ತಮ್ಮ ಜೀವನ ಎದುನ ತಮ್ಮ ಜೀವನ ಎದುನ ಅಲ್ಲ ಒಂದ್ ವರ್ಷ ಮದುವೆ ಆಗದೆ ಇರಬಹುದು ಇತ್ಲಾಗಿಂದ 51 ಆಗ್ತಾನೆ ಅಂತ ಸಾವಿರ ಹೌದಾ ಒಂದ್ ವರ್ಷ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಮದುವೆ ಆದ್ರೆ ಮದುವೆ ಆದ್ರೆ
ಇದುವರೆಗೆ ಮದುಮಗ ದೇವಪ್ಪ ಅಂತಿತ್ತು, ಮಧ್ಯದಲ್ಲಿ ಎಲ್ಲಿಯಾದ್ರೂ ಕರಿಮಣಿ ಕಟ್ಟಿದೆ ಅಂತ ಇಳಿಯಾದ್ರೆ ದಿವಂಗತ ಮದುಮಗ ದೇವಪ್ಪ. ಹೌದಾ? ಐದು ಒಂದು ವರ್ಷ ಕಳೆದೇ ಬಾ ಬರ್ಬೋದಂತ. ಆದ್ರೆ ನನ್ನ ಜಾತಕದಲ್ಲಿ ದೋಷ ಉಂಟು. ನಿನ್ನ ಜಾತಕದಲ್ಲಿ ದೋಷ ಏನು? ಬ್ರಾಹ್ಮಣ ಹೇಳಿದ್ದಾರೆ, ಪರಿಹಾರ ಹೇಳಿಲ್ಲ. ಪರಿಹಾರ ಹೇಳಿದ್ದಾರೆ. ಏನಂತ? ಪುಣ್ಯಕ್ಷೇತ್ರಗಳೆಲ್ಲ ಹೋಗ್ಬೇಕು ಅಷ್ಟೇ ಅಲ್ಲ, ಮದುವೆ ಗಂಡಿನ ಜೊತೆಯಲ್ಲಿ ಒಂದು ವರ್ಷ ಗಂಡಿನ ಮನೆಯಲ್ಲೇ ಇರ್ಬೇಕಂತೆ. ನಿನ್ನ ಜಾತಕದಲ್ಲಿ ಇದ್ದಂತ ದೋಷ ಪರಿಹಾರಕ್ಕಾಗಿ ಮದುವೆ ಆಗುವ ಗಂಡಿನ ಮನೆಯಲ್ಲೇ ಒಂದು ವರ್ಷ ಇರ್ಬೇಕು. ಅದು ಯಾವ ಭಟ್ರು ಹೇಳುದು? ಶ್ರೀನಿವಾಸ ಭಟ್ರು. ಭಟ್ರು ಸಿಕ್ಕರೆ ಕೆಲವರಿಗೆ ಮದುವೆ ಆಗ್ತದೆ. ಹೌದಾ? ಎಲ್ಲೆಲ್ಲ ಹೋಗ್ಬೇಕು? ಪುಣ್ಯಕ್ಷೇತ್ರಗಳೆಲ್ಲ ಹೋಗ್ಬೇಕು. ಎಲ್ಲಿಗೆ? ಪುಣ್ಯಕ್ಷೇತ್ರ ತಲಕಾವೇರಿ, ಶ್ರಾವಣ ಬೆಳಗೊಳ, ಧರ್ಮಸ್ಥಳ, ಸುಬ್ರಹ್ಮಣ್ಯ. ಧರ್ಮಸ್ಥಳ ಎಂತ ದೇವ ಸುದ್ದಿ ಉಂಟ ನಿಮ್ಗೆ? ಮತ್ತೆ ಗೋಕರ್ಣ ಹೋಗುದು ಬೇಡ. ನೀನ್ ಬಂದ ಮೇಲೆ ನಮ್ಗೆ ಒಂದ್ ರೀತಿ ಗೋಕರ್ಣ ಆಯ್ತಿದ್ದೆ. ಗೋಕರ್ಣ ಬರ್ ಪಾಪ ಪರಿಹಾರ ಆಗ್ತದ? ಅಲ್ಲಿ ಹೋದವಲ್ಲ ಸಿಕ್ಕೊಂಡು ಬಿದ್ದಲ್ಲ ಬೇಕಾದಲ್ಲ. ಜಲಪಾತಕ್ಕೆ ಹೋಗಿ ಬಂಗಿ ತಗೊಂಡು ಭಾವಚಿತ್ರ ಹೋದಾ? ಬಂಗಿ ಆ ಬುಂಗಿನಲ್ಲಿ ಕಾಲ್ಜಾರಿ ಕೆಳಗೆ ಬಿದ್ದೆ, ಭಾವಚಿತ್ರ ಎಲ್ಲ ಎಂತದ್ದು ಇಲ್ಲ. ಹೋದಾದ್ಮೇಲೆ ಸಮುದ್ರಕ್ಕೆ ಹೋಗೋದು. ಕೊನೆಗೆ ಹೋಗು ಸಮುದ್ರಕ್ಕೆ. ಅಲ್ಲಿ ಹೋಗಿ ಭಾವಚಿತ್ರ. ಹೌದಾ? ಪುಣ್ಯಸ್ತ್ರಿ ಅಲ್ಲಿಗೆಲ್ಲ ಹೋಗ್ಬೇಕಂತ ಇಲ್ಲಿಯಾದ್ರೆ ನೀ ಹಣ ಸಿಕ್ಕಾಪಟ್ಟೆ ಇಟ್ಕೊಂಡು ಬಂದಿದ್ಯಾ? ನನ್ನಲ್ಲಿ ಉಂಟು ಜಾತಕದಲ್ಲಿ ದೋಷ ಯಾರಿಗೆ? ಮತ್ತೆ ನಿನ್ನ ಖರ್ಚು ಮಾಡ್ಬೇಕು ಬೇಡವಾ? ತೊಂದ್ರೆ ಇಲ್ಲ, ನಾನು ಖರ್ಚು ಮಾಡುದು ಇದ್ರಿ ಯಾರಿಗೆ? ನಾನು ಮದುವೆ ಆಗುವ ನನ್ನ ಹೆಂಡತಿಗೆ ಖರ್ಚು ಮಾಡುದಲ್ವಾ? ಖರ್ಚು ಮಾಡುದಲ್ವಾ? ಇರ್ಲಿ ಬಿಡ, ಇದೆಲ್ಲ ಎಷ್ಟೇ ಖರ್ಚಾಗ್ಲಿ ಏನ್ ಹೆದರುದಿಲ್ಲ. ಏನು ಬೇಕು, ಏನೆಲ್ಲ ತಿನ್ಬೇಕು ಯೋಚನೆ ಮಾಡಬೇಡ. ಎಲ್ಲ ಬಾಗಿಲು ಹಾಕಿದ ಮೇಲೆ ನಿನ್ನ ಕರ್ಕೊಂಡು ಹೋಗ್ತೆ ಅಂಗಡಿ ಬಾಗಿಲು. ಒಂದ್ ವರ್ಷ ಆದ ಕೂಡಲೇ ನಿಮ್ಗೆ ಹೇಳಿ ಕೊಡ್ತೇನೆ ಮದುವೆಗೆ. ನೀವೆಲ್ಲ ಬರ್ಬೇಕಾಯ್ತಾ? ಬರುವುದು ಮಾತ್ರ ಅಲ್ಲ, ನಮ್ಮ ಕ್ರಮ ಹೇಗೆ ಉಡುಗೊರೆಯ ಆಶೀರ್ವಾದ. ಆಶೀರ್ವಾದಲ್ಲಿ ಉಡುಗೊರೆ ಅದು ನಿಮ್ಮ ಮದುವೆಗೆ, ನಿಮ್ಮ ಮದುವೆಗೆ, ನಮ್ಮ ಮದುವೆಗೆ ಹಾಗಲ್ಲ. ಉಡುಗೊರೆಯ ಆಶೀರ್ವಾದ ಯಾಕೆ ಕೇಳಿ? ಒಂದು ವರ್ಷ ಮೊದಲು ಇವಳಿಗೆ ಖರ್ಚು ಮಾಡುದಿಲ್ವಾ? ಖರ್ಚು ಮಾಡಿದ್ರೆ ನಮ್ಗೆ ಮತ್ತೆ ಬರೋದು ಬೇಡವಾ? ಆ ಕಾರಣಕ್ಕಾಗಿ ಈ ರೀತಿಯ ಕ್ರಮ ನಮ್ಮ. ಅದ ಒಂದ್ ವರ್ಷ ಅಲ್ಲ, ಮೈ ಮುಟ್ಲಿಕ್ಕಿಲ್ವ? ನಾನು ಬರ್ದೆಲ್ಲ ತಯಾರು ಮಾಡ್ಕೊಂಡು ಆಯ್ತಲ್ಲ ಸಾಲ. ಹೌದಾ? ಮೈ ಮುಟ್ಲಿಕ್ಕಿಲ್ವ? ನಾನು ಮುಟ್ಟಿದ್ದಿಲ್ಲ. ಭಟ್ರ ಹೇಳದ ಶ್ರೀನಿವಾಸ ಭಟ್ರ. ನಾವು ಮುಟ್ಲಿಕ್ಕಿಲ್ಲ. ಈ ಯೋಗದೆಲ್ಲ ಮುಟ್ಟೆ ಅಲ್ಲ, ಮೊದಲು ಒಂದು ವರ್ಷದ ವರ್ಷದ ಬೇಡ ಬಿಡಿ. ಅದೆಲ್ಲ ಬಾರ್ಸಿ ಬಾರ್ಸಿ ಹೇಳಿ. ಒಂದ್ ವರ್ಷದವರೆಗೆ ಇಲ್ಲ, ಒಂದ್ ವರ್ಷದವರೆಗೆ ಅಲ್ಲ. ಜಾತಕದಲ್ಲಿ ದೋಷ ಇರುವುದು ಅವಳಿಗೆ, ನೀವೇ ಬರ್ಸುದಿಲ್ಲ. ದೋಷ ನಮ್ಗೆ ಬಂದ್ರೆ ದೋಷ, ದೋಷ ನಮ್ಗೆ ಬಂದ್ರೆ ಒಂದ್ ಹೌದೇ. ನಮ್ಮ ಒಂದ್ಸಲ ಮುಟ್ಟೆ.